ನಮ್ಮ ಕುಂದಾಪುರದಂಗೆ ನೀರು ಬೇಕಾಗಿ ನಮ್ದು ಅಭಿಮಾನ ಇಲ್ಲ ಭಾರಿ ಲೈಕ್ ಬೆಂಡ ಇದು ಕುಡಿತ್ರಿಯಾ ಯಾವುದು ಸಿಪಪ್ ಯಾವುದದು ಸಿಪಪ್ ಇದು ಕುಡಿತ್ರಿಯಾ ಬೇಡ ಕೊಕೊ ಕೊಲ ಕುಡಿತ್ರಿಯಾ ಬೇಡ ಆಮೇಲೆ ಮಾಸ ಕುಡಿತ್ರಿಯಾ ಬೇಡ ಆಮೇಲೆ ಮತ್ತೆಂತ ಮುರಿನಣ್ಣ ಜ್ಯೂಸ್ ಕುಡಿತ್ರಿ ಬೇಡ ಇಬ್ಬುಡ್ಲನ್ನ ನಿನ್ನ ಜ್ಯೂಸ್ ಕುಡಿತ್ರಿಯಾ ಬೇಡ ಮತ್ತೆಂತ ಕುಡಿತ್ರಿ ಚೌಂತಿಕಾಯಿ ಜ್ಯೂಸ್ ಕೊಡೋದಾ ಬೇಡ ಕ್ಯಾರೆಟ್ ಜ್ಯೂಸ್ ಕೊಡೋದಾ ಬೇಡ ಎಂತ ಕೊಟ್ಟರು ಬೇಡ ಬೇಡ ಶರ್ಬತ್ ಬೇಡ ನೀರು ಬೆಲ್ಲ ಬೇಡ ಎಂಥದ್ದು ಬೇಡ ಅಂದ್ರೆ ಅದಕ್ಕೆ ಒಂದು ಹಳಿ ಹೆಂಗ್ಸ್ ಬಂದ್ಕೊಂಡು ಬಗ್ಗಲ್ಲಿ ಬೆಂದು ಮಾಡ್ಕೊಂಡು ಬೆಂಡ ಕೊಟ್ಟರು ಕುಡಿತ್ರಿ ಹಾಕೇನ್ರು ಅಂದಲೇ ಒಟ್ಟಿಲ್ಲ ಬೆಂಡ ಕುಡಿತಿ ಅಂದು ಓಲ್ ಮನೆ ಬರೀ ಸೊಸಂಗೆ ಇತ್ತು ಕಾಣ ಹತ್ತಿ ಕಟ್ಕೊಂಡು ಹೋಗಂತ ಮೊದಲೇ ಒಂದು ಗಿಟ್ಟಕ್ಕೆ ನೀರು ಕುಡಿದಿರ ಅಡ್ಡಿಲೇ ರೀತಿ ಇದು ನಮ್ಮ ಕುಂದಾಪುರ ಬದಿಯ ಉಪಚಾರ. ಆದರೆ ಈ ಭಾಷೆ ಈ ನಮ್ಮ ಊರು ಯಾವುದಕ್ಕೂ ಕಡಿಮೆ ಇಲ್ಲ. ಯಾಕಂದರೆ ಕನ್ನಡಕ್ಕೆ ಮೂರನೇ ಜ್ಞಾನಪೀಠ ತಂದ ಶಿವರಾಮ್ ಕಾರಂತರು ನಮ್ಮ ಕುಂದಾಪುರದವರು, ಭಾಗವತ ಶಿರೋಮಣಿ ಗುಣ್ಮಿ ಕಾಳಿಂಗನವರು ನಮ್ಮ ಕುಂದಾಪುರದವರು, ಯಕ್ಷಗಾನದಲ್ಲಿ ಪ್ರಪ್ರಥಮ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಹಾರಾಡಿ ರಾಮಗಾಣಿಗರು ನಮ್ಮ ಕುಂದಾಪುರದವರು, ಸುಗಮ ಸಂಗೀತದ ರಸಧಾರೆ ಪಾಂಡೇಶ್ವರ ಕಾಳಿಂಗರಾವ್ ನಮ್ಮ ಕುಂದಾಪುರದವರು, ಚಿತ್ರರಂಗದ ಚತುರತಾರೆ ಕಾಶಿನಾಥ್ ನಮ್ಮ ಕುಂದಾಪುರದವರು, ಗೊಂಬೆಯಾಟದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ದೇವಣ್ಣ ಕಾಮತ್ ನಮ್ಮ ಕುಂದಾಪುರದವರು, ಇಂದಿರಾಬಾಯಿ ಎಂಬ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿಯನ್ನು ಪಡೆದ ಗುಲ್ವಾಡಿ ವೆಂಕಟರಾಯರು ನಮ್ಮ ಕುಂದಾಪುರದವರು, ಹೆಚ್ಚಾಕೆ ಅದ್ವಿತೀಯ ಅಪ್ರತಿಮ ಆಶು ಕವಯತ್ರಿ ಮೂಕಜ್ಜಿ ನಮ್ಮ ಕುಂದಾಪುರದವರು, ಯಕ್ಷಗಾನದಲ್ಲಿ ಪ್ರಪ್ರಥಮ ಮಹಿಳಾ ಪ್ರಸಂಗಕರ್ತೆ ಬೌಲಾಡಿ ಮಹಾಲಕ್ಷ್ಮಿ ಹೆಬ್ಬಾರ್ ನಮ್ಮ ಕುಂದಾಪುರದವರು, ನವೋದಯ ಸಾಹಿತ್ಯ ನವ್ಯ ಸಾಹಿತ್ಯದ ಸಿಂಹವಾಣಿ ಗೋಪಾಲಕೃಷ್ಣ ಅಡಿಗರು ನಮ್ಮ ಕುಂದಾಪುರದವರು, ಹೊಸಗನ್ನಡ ಸಾಹಿತ್ಯದ ಮುಂಗೋಳಿ ಎನಿಸಿದ ಮುದ್ದಣ ಕವಿ ಶಾಲೆ ಕೆಲಸ ಮಾಡಿದ ಶಾಲೆ ನಮ್ಮ ಕುಂದಾಪುರದ ಬೋರ್ಡ್ ಹೈಸ್ಕೂಲ್, ಆಮೇಲೆ ಹೊಸಗನ್ನಡ ಸಾಹಿತ್ಯದ ಅದೇ ಕವಿ ಮುಂಗೋಳಿ ಯಾರು ನಮ್ಮ ಮುದ್ದಣ ಕವಿಗೆ ಸಾಹಿತ್ಯ ಸಾಂಗತ್ಯಗಳಿಗೆ ಮಾರ್ಗದರ್ಶನವಾಗಿದ್ದಂಥ ಬೌಲಾಡಿ ವೆಂಕಟರಮಣ ಹೆಬ್ಬಾರರು ಹಿರಿಯಣ್ಣ ಹೆಬ್ಬಾರರು ನಮ್ಮ ಕುಂದಾಪುರದವರು. ಅಷ್ಟೇ ಯಾಕೆ ಅಮೆರಿಕದ ವರ್ಲ್ಡ್ ಯೂನಿವರ್ಸಿಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಡಾಕ್ಟರ್ ಆಫ್ ಲಿಟ್ರೇಚರ್ ಎಂಬ ಉನ್ನತ ಪದವಿಯನ್ನು ಪಡೆದಂಥ ಗುಣ್ಮಿ ಚಂದ್ರಶೇಖರ್ ರೈತಾಳರು ನಮ್ಮ ಕುಂದಾಪುರದವರು, ಬ್ರಿಟಿಷರ ಹೋರಾಟಕ್ಕೆ ಎದೆ ಕೊಟ್ಟಂಥ ಅಮಾಸ್ ಬೈಲ್ ಕೃಷ್ಣರಾಯ ಕೊಡಗಿಯವರು, ಹಲಸನಾಡ ಸೂರಪ್ಪಯ್ಯನವರು, ಮತ್ತು ಬಳಕೂರು ರಾಮಣ್ಣ ಶೆಟ್ಟಿಯವರು, ಬೇಕಾದಷ್ಟು ಜನ ಇದ್ದಾರೆ, ಆಮೇಲೆ ಚೌಕಿ ಸುಬ್ಬಯ್ಯನವರು, ಅದಷ್ಟು ಜನ ನಮ್ಮ ಕುಂದಾಪುರದವರು. ಅಷ್ಟೇ ಯಾಕೆ ಕುಂದಾಪುರ ಅಂದರೆ ಬಹಳ ಏನು ಕಡಿಮೆ ಅಂಥದ್ದಲ್ಲ, ಮೊಟ್ಟ ಮೊದಲೇ ಬಾರಿಗೆ ಕರ್ನಾಟಕದಲ್ಲಿ ಭೂಗರ್ಭ ಜಲವಿದ್ಯುತಾವರ ಸ್ಥಾಪನೆಯಾದಂಥ ವರಾಹಿ ಇರುವುದು ನಮ್ಮ ಕುಂದಾಪುರದಲ್ಲಿ. ಪರಶುರಾಮ ಸೃಷ್ಟಿಯ ಏಳು ಸಪ್ತ ಕ್ಷೇತ್ರಗಳಲ್ಲಿ ಅತಿ ಪ್ರಮುಖವಾದಂಥ ಕ್ರೋಢಶಂಕರನಾರಾಯಣ ಇರುವುದು ನಮ್ಮ ಕುಂದಾಪುರದಲ್ಲಿ. 1875 ಆ ಭಾಗದಲ್ಲಿ ಮೊಟ್ಟ ಮೊದಲ ರಬ್ಬರ್ ನಟ್ಟ ಶೇಡಿ ಮನೆ ಇರುವುದು ನಮ್ಮ ಕುಂದಾಪುರದಲ್ಲಿ. 365 ದೇವಸ್ಥಾನಗಳನ್ನು ಕೇಂದ್ರೀಕರಿಸಿಕೊಂಡಿರುವಂಥ ಪುಣ್ಯ ಸಂಸ್ಥಾನ ಬಾರ್ಕೂರು ಇರುವುದು ನಮ್ಮ ಕುಂದಾಪುರದಲ್ಲಿ. 4 ಸಂಕರನಾರಾಯಣ ಕ್ಷೇತ್ರ ಎಲ್ಲೂ ಇಲ್ಲ, ಅಪರೂಪಕ್ಕೆ ಸಿಕ್ಕೋದಿದ್ರೆ ನಮ್ಮ ಕುಂದಾಪುರದಲ್ಲಿ. ಅಷ್ಟೇ ಯಾಕೆ ಆಧುನಿಕ ಇತಿಹಾಸ, ಪ್ರಾಗಿತಿಹಾಸ, ಪ್ರಾಚೀನ ಇತಿಹಾಸ, ಪೂರ್ವ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸಕ್ಕೆ ಕೊಂಡಿ ಆಗಿರುವ ಹಟ್ಟಿ ಅಂಗಡಿ ಬಸರೂರು ಇರುವುದು ನಮ್ಮ ಕುಂದಾಪುರದಲ್ಲಿ. ಯತಿಶ್ರೇಷ್ಠರಾದಂಥ ವಾದಿರಾಜರು ಹುಟ್ಟಿದ ಪುಣ್ಯಭೂಮಿ ಇರುವುದು ನಮ್ಮ ಕುಂದಾಪುರದಲ್ಲಿ. ವಿಶ್ವ ಕನ್ನಡ ಸಮ್ಮೇಳನದಲ್ಲಿ 101 ಕೃತಿಗಳಲ್ಲಿ ಆಯ್ಕೆಯಾದ ಮಾತೃ ಸಂಹಿತೆ ಎನ್ನುವ ಕೃತಿ ಆಯ್ಕೆಯಾದದ್ದು ನಮ್ಮ ಕುಂದಾಪುರದಿಂದ. ಮತ್ತೆ ಪಂಜೆ ಮಂಗೇಶ್ವರ ರಾಯರಿಂದ ಬೇಷ್ ಎನಿಸಿಕೊಂಡಂಥ ಜನಮೆಚ್ಚಿದ ಶಿಕ್ಷಕ ನಮ್ಮ ಐರೋಡಿ ಶಿವರಾಮಯ್ಯನವರು ನಮ್ಮ ಕುಂದಾಪುರದವರು. ಹೊಸಗನ್ನಡ ಸಾಹಿತ್ಯದ ಅಲೆಗಳಲ್ಲಿ ಹೊಸ ಕಿಚ್ಚನ್ನು ಎಬ್ಬಿಸಿದ ಹಟ್ಟಿಯಂಗಡಿ ನಾರಾಯಣ ರಾಯರು, ಪಾಂಡೇಶ್ವರ ಗಣಪತಿ ರಾಯರು ನಮ್ಮ ಕುಂದಾಪುರದವರು ಅಂತ ಹೇಳೋಕೆ ನಮಗೆ ಬಹಳ ಹೆಮ್ಮೆ. ಅಲ್ಲ ಆ ಮನು ಅಂದಡೇರಲ್ಲ, ನಾನು ಇದು ಪೂರ ಇತಿಹಾಸಕ್ಕೆ ಆದವ್ರು ಹೇಳೋದು, ನಾ ಸಾಹಿತ್ಯನ ಹೆಸರು ಹೇಳೋಕೆ ಹೋದರೆ ಈಗ ತುಂಬ ಜನರಿದ್ದಾರೆ, ಆದರೆ ಇದು ನಮ್ಮ ಮಕ್ಕಳಿಗೆ ಇತಿಹಾಸ ಗೊತ್ತಿರಲಿ ಅಂತೇಳಿ ಆಗಿ ಹೋದವ್ರದ್ದು ಹೇಳೋದು ನಾನು. ಇನ್ನು ಈಗ ಸಾಧನೆ ಮಾಡ್ತಿದ್ದವ್ರನ್ನು ತುಂಬ ಜನ ಇದ್ದರು, ಅವರೆಲ್ಲ ಹೆಸರನ್ನು ಹೇಳ್ತಾವೆ ಅಂದರೆ ಈ ಆಷಾಢಿ ಅಮಾಸಿ ಮುಗಿದು ಹುಣ್ಣಿಮಿನ ಅಷ್ಟಪಾಡ್ಯಾರು ಮುಗಿತಿಲ್ಲ, ಅಷ್ಟು ಜನ ನಮ್ಮ ಕುಂದಾಪುರದಲ್ಲಿದ್ದರು ಇವರೇ, ಅದು ನಮಗೆ ಹೆಮ್ಮೆ. ಆದ್ದರಿಂದ ಕುಂದಾಪುರ ಅನ್ನು ಸಾಧಾರಣ ಇಂತಿಷ್ಟು ಸ್ಕ್ವೇರ್ ಕಿಲೋಮೀಟರಿನ ಒಂದು ಭೌಗೋಳಿಕ ಪ್ರದೇಶ ಅಂದರೆ ನೀವು ಎಣಿಸಬೇಡಿ, ಆ ಗಡಿ ಮೀರಿ ಗಡಿ ದಾಟಿದ ಭಾಷೆ ನಮ್ಮ ಕುಂದಾಪುರ ಕನ್ನಡ ಭಾಷೆ. ಆದ್ದರಿಂದ ಅದಕ್ಕೊಂದು ದೊಡ್ಡ ಚಪ್ರ, ದೊಡ್ಡ ಈ ಮಾಡಿ ಕಿತ್ತಾಪಟ್ಟು ಒಂದು ದೊಡ್ಡ ಚಪ್ಪಳ ಇರಲಿ ಗಮನೆ. ಅದಕ್ಕಾಗಿ ನಾವು ಹೇಳೋದು ಏನು ಕೇಳಿದ್ರೆ, ಕುಂದಾಪುರ ಭಾಷೆಯಲ್ಲ ಇದು ಬದುಕು ಅಂದೇಳಿ. ಕುಂದಾಪುರ ಊರು ಉಪ್ಪರ್ಗಿ ಭಾಷೆ ಕೊಪ್ಪರ್ಗಿ ಅಂದೇಳಿ. ಕೊಪ್ಪರ್ಗಿನ ಯಾವತ್ತೂ ಕೂಡ ಅದು ದೇವರಿಡುವ ದೇವರು ಸಂಪತ್ತಿಟ್ಟಿರುವುದಲ್ಲಿ, ರಾಜರೆಲ್ಲ ಸಂಪತ್ತು ಹೂತಿರುವುದಲ್ಲಿ ಕೇಳಿದ್ರೆ ಕೊಪ್ಪರ್ಗಿ. ಕೊಪ್ಪರ್ಗಿಂದ ತೆಗೆದದ್ದು ಯಾವತ್ತೂ ಖಾಲಿ ಆಗ್ತಿಲ್ಲ, ಮತ್ತು ನಮಗೆ ಮೂಲವಾದಂಥ ಅನ್ನ ಅದನ್ನು ಮಾಡುವಂಥ ಭತ್ತ ಬೇಯಿಸುವುದು ಕೊಪ್ಪರ್ಗಿಲಿ. ಆದ್ದರಿಂದ ಈ ಭಾಷೆಯನ್ನು ನೀವು ಕೊಪ್ಪರ್ಗಿ ಥರ ಕಾಣಬೇಕು ಇವರೇ. ಯಾವತ್ತೂ ಕೂಡ ಇವತ್ತಿಲ್ಲ ಮಾತಾಡಿ ನಾಳೆ ಹೋಯಲ್ಲ ಮತ್ತೇನೋ ಮಾತಾಡುವುದಲ್ಲ. ಮತ್ತು ಅವರಿಗೆ ಸನ್ಮಾನ ಆಯ್ತಲ್ಲ,
ಆಗಲಿಕ್ಕೆ ನಂಗೆ ಕಣ್ಣಂಗೆ ನೀರು ಬಂದು ನಂಗೆ ಮಾಡಲೇ ಅಂದೇಳಿಯಲ್ಲ, ಅದಲ್ಲ. ನೀವಿನ್ನೊಂದು ಕುರ್ಚಿ ಒಟ್ಟು ಮಾಡಿ ಕೊಡಿ, ಬಿಡಿಸೋದು ಬೇಡ. ನಾನು ಅದನ್ನು ಹೇಳೋದಲ್ಲ, ದೇವರೇಣೆ ನಂಗೆ ಕಣ್ಣಂಗೆ ನೀರು ಬಂತು. ಹಾಳಿ ತೆಗೆದ್ರೆ ಅವ್ರು ಬೈತ್ರೆ, ಬಂದಲ್ಲಿ ನೆತ್ತಿ ಮೇಲೆ ಮಳೆ ಹೊಡೆದ್ರು ಹೊಡೆದ್ರತ್ತೆ, ಚೂರು ತೆಗ್ದೆ ಬೆತ್ತಿಯತ್ತೆ ಸಾಕಿ. ಅಯ್ಯಬ್ಬಾ, ಮಿಲ್ ಒಲೆ ಹಿಂಗೆ ಹೋಗಿ ಹೋದಂಗೆ ಇತ್ತು ಮಂಡಿ ತುಂಬ. ಅಲ್ಲ, ನಂಗೆ ಎಂತ ಗೊತ್ತೆ, ಸನ್ಮಾನ ಮಾಡ್ತೀನಿ ಬೇಜಾರದ್ದು. ಎಂತ ಮರೆ, ನಾನು ಎಂತಂದು ಮಾಡಿರಿ, ಹಾಳಿ ಹಾಯಿ ಕಣಿ ತೆಗೀನಿ ಬೆಚ್ಚಿ, ನನಗೊಂದು ಗ್ಲೂಕೋಸ್ ಕೊಟ್ಟು ಮನಸ್ಸಿ ಇಲ್ಲ. ನಿಮಗೆ ಬೇಕಾದಂಗೆ ಕೈ ಕಾಲು ಹೇಳ್ಕಂತ ಐಕಣಿತ್ತೆ. ಹಾಂ, ಐಕಮ್ಮ ಪೈಲೆ. ಹಾಂ, ಆ ಸನ್ಮಾನದ ನಂಗೆ ಬೇಜಾರದ್ದು ಅಂತ ಕೇಳಿದ್ರೆ, ಇವತ್ತು ಇವರು ಅವರ ಧರ್ಮಪತ್ನಿಯವರು ಬರ್ರಿ ಅಂದರು, ಅವ್ರು ಬಂದರು. ನಂಗೂ ಸನ್ಮಾನ ಪತ್ನಿ ಹಂದಾಡಿಯವರು ಧರ್ಮಪತ್ರಿಯವರು ಬನ್ನಿ ಅಂದರು. ನಾ ಬತ್ತಲ್ಲ, ನಾ ಬತ್ತಲ್ಲ. ಅವಳು ಗಟ್ಟಿ ಹೇಳಲ್ಲ, ಅವಳು ಸಭೆಯಂಗೆ ಮೈಕ್ ಇಲ್ಲ ಕೇಂತಿಲ್ಲ. ನಾ ಬತ್ತಲ್ಲ, ನಾ ಬತ್ತಲ್ಲ, ನಾ ಬತ್ತಲ್ಲ ಅನ್ನೋದು ಉಳಿದರಿಗೆ ಎಂತ ಇತ್ತು ಗೊಯ್ತಾ? ನಾನವ್ರ ಹೆಂಡ್ತಿಯಲ್ಲ, ನಾನವ್ರ ಹೆಂಡ್ತಿಯಲ್ಲ. ಅದ್ರಂಗೆ ಇವ್ರೊಬ್ರು ಕೇಂಬುದು ಯಾರೋ ಕುತ್ತಲಿ, ಹಾಯ್ ಬೆಳಗತ್ ಬಂದು ಹೆಂಗ್ಸ್ ನಿಮ್ಮ ಹೆಂಡ್ತಿಯಲ್ಲ? ಹಾ, ಸುಮ್ಮನೆ ಕೇಳಿ. ಆಮೇಲೆ ಆ ಸನ್ಮಾನದೊಂದು ಈಗ ಇವತ್ತು ಈ ಸನ್ಮಾನ ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಚೆಂದ ಆಗಿದ್ದಿತ್ತಿವ್ರೆ. ಆದರೆ ಆ ದಿವಸ ಎಂತ ಕೇಳಿದ್ರೆ, ಅವ್ರಿಗೆ ಪಾಪ ಗಡಿಬಿಡಿ ನೆನಪು ಹೋಯ್ತು ಅಂತದ್ದು ಗೊತ್ತಿಲ್ಲ.